ಒಂದ್ ಕಡೆ 187 ಕೋಟಿ ಇಲ್ಲ 87 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ. ನನಗೆ ರಾಜೀನಾಮೆ ಕೊಡ್ಬೋದು ಅಂತ ಅನ್ಸುತ್ತೆ ಸರ್ ಸಿಎಂ? ಯಾರೇ ಒಬ್ಬ ಮುಖ್ಯಮಂತ್ರಿ ತನ್ನ ಕುರ್ಚಿ ಯಾರು ಸರಿಸಾಮಾನ್ಯವಾಗಿ ಬಿಡಲ್ಲ. ಬಿಜೆಪಿ ಸರ್ಕಾರದ ಏನು ಭ್ರಷ್ಟಾಚಾರವನ್ನ ಹಾಗೆ ಹಗರಣಗಳನ್ನ ಬಿಚ್ಚಿಡ್ತೇನೆ. ನಮ್ದೇನ್ ಹಗರಣ ತೆಗೀರಿ, ನಾವು ಸಿದ್ಧರಿದ್ದೇವೆ ಫೇಸ್ ಮಾಡಿ. ಅದೇನೋ ಮೋಸ ಹೋಗಿದಾರೆ, ಇದು ಗ್ಯಾರಂಟಿ ಇದೆಲ್ಲರೂ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಮತ್ತೆ ರಾಮರಾಜ್ಯ ನಿರ್ಮಾಣ ಆಗ್ಬೇಕನ್ನೋ ಮಾತಾಡಿದೆ. ಎಸ್ ವೀಕ್ಷಕರೇ, ನನ್ನ ಜೊತೆ ಈಗ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ಹಾಗೇನೆ ಡಾಕ್ಟರ್ ಸಿದ್ದು ಪಾಟೀಲ್, ಇಬ್ಬರು ಶಾಸಕರುಗಳಿದ್ದಾರೆ ಬೀದರ್ ಜಿಲ್ಲೆಯ ಶಾಸಕರುಗಳು. ಏನೋ ಇವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಅವರು ಏನೋ ಹೆಜ್ಜೆ ಹಾಕ್ತಾ ಇರುವಂಥದ್ದು, ಇವರ ನಡೆ ಏನೋ ಮೈಸೂರಿನ ಕಡೆಗೆ. ಸರ್, ಸಾಕಷ್ಟು ಹಗರಣಗಳು, ರಾಜ್ಯ ಸರ್ಕಾರದ ಹಗರಣಗಳು, ಆ ಕುರಿತಾಗಿ ನಿಮ್ಮ ಈ ಒಂದು ಪಾದಯಾತ್ರೆ ಏನು ಹೇಳಕ್ ಬಯಸ್ತೀರಾ ಸರ್? ಹಾಗೇನೆ ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಕ್ ಬಯಸ್ತೀರಾ? ಸತತ ಈ ಮೈಸೂರು ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಮುಗಿಯ ಹಂತಕ್ಕಿದೆ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಹಾಗೂ ಜಾತ್ಯತೀತ ಜನತಾದಳದ ನಾಯಕರಾದ HD ಕುಮಾರಸ್ವಾಮೀಜಿಯವರ ಜಂಟಿಯಾಗಿ NDA ಒಕ್ಕೂಟದಿಂದ ಭಾರೀ ಪ್ರಮಾಣದಲ್ಲಿ ಸಕ್ಸಸ್ ಸಿಗ್ತಾ ಇದೆ. ಸಹಸ್ರಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ತಂತಾನೇ ಸ್ವಂತ ಇದ್ರ ಮೇಲೆ ಬಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಗರಣದ ಬಗ್ಗೆ ತಾವು ಕೇಳಿದ್ರಿ, ಸುಮಾರು ತಾವು ವಿಧಾನಸಭೆ ಹಿಡಿದು ಅಧಿವೇಶನ ಹಿಡಿದು ನೋಡ್ತಾ ಇದ್ದೀರಿ. ಒಂದು ಮೂಡ ಪ್ರಕರಣ, ಒಂದು ವಾಲ್ಮೀಕಿ ಹಗರಣ, ಮತ್ತೆ ನಿನ್ನೆ ಮೊನ್ನೆ ಒಂದು ಡಿನೋಟಿಫಿಕೇಶನ್ ಕೂಡ ಆಗಿದೆ. ಮೊನ್ನೆ ಅದು ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ರಾಜಭವನದಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಭಾಳ 16 ಸೈಟು ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲ 62 ಕೋಟಿ ನನಗೆ ಬರಬೇಕು ಅಂತ ಅವರೇ ಖುದ್ದಾಗಿ ಹೇಳ್ತಾರೆ. ಒಂದು ಕಡೆ 187 ಕೋಟಿ ಇಲ್ಲ 87 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಲ್ಲೂ ಒಪ್ಕೋತಾರೆ. ಅಂದರೆ ಯಾವ ಒಂದು ಮನಸ್ಥಿತಿಯಲ್ಲಿದ್ದಾರೆ ಮುಖ್ಯಮಂತ್ರಿ ಅಂತಂದರೆ, ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ನನಗೆ ಅನಿಸ್ತಾ, ರಾಜ್ಯ ಜನತೆ ಕೂಡ ಅನಿಸ್ತಾ ಇದೆ. ಅದಕ್ಕೆ ಈ ಒಂದು ಮೈಸೂರು ಚಲೋ ಯಾತ್ರೆ, ನಿನ್ನೆ 30-35 ಸಾವಿರ ಜನ ಇದ್ದರು, ಇವತ್ತು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ತಾವು ಕೂಡ ನೋಡ್ತಾ ಇದ್ದೀರಿ, ಎಲ್ಲಿ ನೋಡಿದ್ರು ಜನಸೋನೆ, ಎಲ್ಲಿ ನೋಡಿದ್ರು ಕಾರ್ಯಕರ್ತರು. ಇವತ್ತು ರೈತ ಮೋರ್ಚನ ವಿಶೇಷವಾಗಿ ಬಂಡೆ ಮೂಲಕ ಬೇರೆ ಬೇರೆ ಟ್ರೆಡಿಷ್ನಲ್ ಏನು ಹಳ್ಳಿ ಊರದಲ್ಲಿ ಹೆಂಗೆ ಹೋಗ್ತಿದ್ರು ಹಳ್ಳಿ ಜನ, ಆ ಥರ ಒಂದು ಪಾದಯಾತ್ರೆ ಮೆರಗು ತಂತು. ಅದ್ರ ಪೂರ್ವ ಬೆಂಬಲ ಸಿಗ್ತಾ ಇದೆ. ನಮ್ಮ ಮೈಸೂರು ಹೋಗೋತ್ತಿಗೆ ಸುಮಾರು 1.5 ಲಕ್ಷ ಜನ ಅಲ್ಲಿ ಸೇರ್ತಾರಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ಏನು ಸಾಕಷ್ಟು ಏನು ತಾವು ಏನು ನೋಡಿದ ರೀತಿಯಲ್ಲಿ ಅಥವಾ ಅಂದ್ಕೊಂಡಿದ್ದ ರೀತಿಯಲ್ಲಿಕ್ಕಿಂತನೂ ಜಾಸ್ತಿ ಒಂದು ನಿರೀಕ್ಷೆ ಮೀರಿ ಈ ಒಂದು ಪಾದಯಾತ್ರೆ ಯಶಸ್ಸು ಪಡ್ಕೊಂಡಿರುವಂಥದ್ದು 5ನೇ ದಿನದ ಪಾದಯಾತ್ರೆ. ಈ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಏನು BJP ಹಾಗೂ JDS ಕಾರ್ಯಕರ್ತರುಗಳು ಭಾಗವಹಿಸಿರುವಂಥದ್ದು, ಎಲ್ಲೋ ಒಂದು ಕಡೆ ಈ ಒಂದು ಪಾದಯಾತ್ರೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಅಂತ ಅನಿಸುತ್ತಾ? ಯಾಕೆಂತಂದರೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂಥದ್ದು ಈ ಒಂದು ಪಾದಯಾತ್ರೆ ಮೂಲಕ ಅಂದರೆ ನಮ್ಮ ಸರ್ಕಾರವನ್ನು ಅಲ್ಲಾಡಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು, ತಾವು ಮೈಸೂರಿನವರೆಗೆ ಏನು ಡೆಲ್ಲಿವರೆಗೆ ಪಾದಯಾತ್ರೆ ಮಾಡಿದ್ರು ಕೂಡ ಅಷ್ಟೇ ಅಂತ ಏನು ಹೇಳ್ತೀರಾ? ಯಾರೇ ಒಬ್ಬ ಮುಖ್ಯಮಂತ್ರಿ ತನ್ನ ಕುರ್ಚಿ ಯಾರು ಸರಿಸಾಮಾನ್ಯವಾಗಿ ಬಿಡಲ್ಲ. ಯಾವ ಪಂಚಾಯತ್ ಅಧ್ಯಕ್ಷ ಆಗಲಿ, ಯಾವುದೇ ಜಿಲ್ಲಾ ಪಂಚಾಯತ್ ಸದಸ್ಯರಾದರೂ ಕೂಡ ಇದರ ಮುಖ್ಯಮಂತ್ರಿ ಕುರ್ಚಿ ಇದೆ, ಯಾರೂ ಸರಿಸಾಮಾನ್ಯವಾಗಿ ಒಪ್ಕೊಳ್ಳಲ್ಲ. ಅವ್ರು ಯಾವಾಗಲೂ ಅವ್ರ ಧಾಟಿಯಲ್ಲಿ ಹೇಳ್ತಾರೆ ಎಲ್ಲಿಗೂ ಹೋಗಿ ಪಾದಯಾತ್ರೆ ಮಾಡಿ ಅಂತ. ಹಾಗಿದ್ರೆ ರಾಜಭವನ ನೋಟಿಸ್ ಬಂದ ತಕ್ಷಣ ಯಾಕೆ ವಿಚಲಿತ ಆದರು? ಇಡೀ ಕಾಂಗ್ರೆಸ್ ಸರ್ಕಾರ ವಿಚಲಿತಿಯಾಗಿ ಒಂದು ಪರಿಷತ್ ಸದ್ಯ ಮೀಟಿಂಗ್ ಮಾಡಿ ನಾವು ಬೆಂಬಲ ಕೊಡ್ತೀವಿ ಮುಖ್ಯಮಂತ್ರಿಗೆ, ಅದಕ್ಕೆ ಇಬ್ಬರು ಡೆಲ್ಲಿಯಿಂದ ಕರೆಸ್ಕೊಂಡ್ರು ಅವ್ರ ವೀಕ್ಷಕರು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು, ಅವ್ರು ಬಂದು ಇದು ಕ್ಲಾರಿಫಿಕೇಶನ್ ಕೊಡೋಂಥ ಮಹತ್ವ ಬಂತು. ಹಂಗಿರ್ತಿಲ್ಲ ಅವರಿಬ್ಬರು ಯಾಕೆ ಬರ್ತೀರಿ? ಬಿಸಿ ತಟ್ಟಿದೆ ರಾಜ್ಯ ಸರ್ಕಾರಕ್ಕೆ, 100% ಬಿಸಿ ತಟ್ಟಿದೆ. ನಿನ್ನೆ ರಾತ್ರಿ ಕೂಡ ಯಾರು ದೂರ ಆದ್ರೆ ಅರ್ಜಿದಾರರು ಅವನ್ನ ರಾಜಭವನಕ್ಕೆ ಹೋಗಿ ಸುಮಾರು ಹೊತ್ತು ಮಾತಾಡಿ ನಾನು TVಯಲ್ಲಿ ನೋಡಿದೆ, ಅವರು ಅದನ್ನ ಯಾವ ಥರ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ರಾಜ್ಯಪಾಲರಿಗೆ ವಿವರಣೆ ಕೊಟ್ಟಿದ್ದಾರೆ. ನನಗೆ ರಾಜೀನಾಮೆ ಕೊಡ್ಬೋದು ಅಂತ ಅನಿಸುತ್ತೆ ಸರ್ CM? ಕೊಡ್ಬೋದು ಅಂತ ಅನಿಸ್ತದೆ, ಯಾಕಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ರಂದ್ರೆ ಯಾಕೆ ಹಿಂದೆ ಕೂಡ ರಾಜಭವನದಿಂದ ರಾಜ್ಯಪಾಲರು ಏನೇನು ಮಾಡಿದ್ದಾರೆ ಏನು ಇಲ್ದರೂ ಕೂಡ ಮಾಡಿದ್ದಾರೆ, ಇದರ ತಪ್ಪೆಸಗಿದ್ದಾರೆ ಕಾಣ್ತಾ ಇದೆ. ಅದಕ್ಕೆ ಇದರಲ್ಲಿ ಕೊಡ್ಬೋದು ಅಂತ ನನಗನ್ನಿಸ್ತದೆ, ಮತ್ತೆ ಏನೇನು ಆಗ್ತದೆ ಮುಂದೆ ನೋಡೋಣ. ಎಸ್ ಸರ್, ತಾವೇನು ರಾಜೀನಾಮೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ,
ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಈ ರೀತಿಯಾದ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು, ಇನ್ನೊಂದೆಡೆ CM ಸಿದ್ದರಾಮಯ್ಯನವರು ನನಗೂ ಇದಕ್ಕೂ ಏನು ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಏನು ನನಗೆ ಈ ಮೂಡಾ ಪ್ರಕರಣಕ್ಕೆ ಸಂಬಂಧ ಇಲ್ಲ, ಸೊ ನನ್ನ ಅಂದರೆ ನಾನೇನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಖಚಿತ. ಅದೇ ರೀತಿ ನಾನು BJP ಸರ್ಕಾರದ ಏನು ಭ್ರಷ್ಟಾಚಾರವನ್ನು ಹಾಗೆಯೇ ಹಗರಣಗಳನ್ನು ಬಿಚ್ಚಿಡ್ತೇನೆ. ಈಗ ಏನು ಮೈಸೂರು ಜನಾಂದೋಲನ ಕಾರ್ಯಕ್ರಮ ನಡೆಸ್ತಾ ಇರುವಂಥದ್ದು, ಮೈಸೂರಿನಲ್ಲಿ ಸಮಾವೇಶ ನಡೆಯುವಂಥದ್ದು, ಸೊ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಾನು ಎಲ್ಲ ಬಿಚ್ಚಿಡ್ತೇನೆ ಈ ಭ್ರಷ್ಟಾಚಾರವನ್ನು ಅಂತ. ಅವ್ರು ಆಲ್ರೆಡಿ ವಿಧಾನಸಭೆಯಲ್ಲಿ 21 ಹಗರಣಗಳು ಬಿಚ್ಚಿಡ್ತೀವಿ ಅಂತ ಹೇಳಿದರೆ ಮಾಡಲಿ. ಆಲ್ರೆಡಿ ನಮ್ಮ ನಾಯಕರಾದ BY ವಿಜೇಂದ್ರಜಿಯವರು ಮತ್ತು RS ಅವರು ಹೇಳಿದ್ದಾರೆ, ಕ್ಲಾರಿಫೈ ಮಾಡಿದ್ದಾರೆ, ನಮ್ದೇನು ಹಗರಣ ತೆಗೀರಿ, ನಾವು ಸಿದ್ಧರಿದ್ದೇವೆ ಫೇಸ್ ಮಾಡಿ. ಯಾವುದೇ ಒಂದು ಸರ್ಕಾರ ಅವರೇ ಮುಖ್ಯಮಂತ್ರಿ, ಅವರೇ ಉಪಮುಖ್ಯಮಂತ್ರಿ, ಅವ್ರ ಹತ್ರ ಇದೆ ಕಾನೂನು, ಅವ್ರ ಹತ್ರ ಇದೆ. ಯಾರು ತಪ್ಪಿಸ ಇವನ್ ಅಂದ್ರೆ ಯಾರು ತಪ್ಪಂದ್ರೆ ಶಿಕ್ಷೆ ಕೊಡ್ರಿ ಅಂತ ನಮ್ಮ ನಾಯಕರು ಹೇಳಿದ್ದಾರೆ. ಅದಕ್ಕೆ ಲೇಟ್ ಯಾಕೆ ಮಾಡ್ತಾ ಇದ್ದಾರೆ ಅವ್ರು? ಅವ್ರದ್ದೇನೋ ಹಗರಣ ಮುಚ್ಕೊಳ್ಳಿಕ್ಕೆ ಹೋಗಿ ಇನ್ನೊಬ್ಬರು ಹಗರಣ ತೆಗಿತೀನಿ, ಇದು ಕೊಟ್ಟ ಧಮಕಿ ಕೊಡೋದು ಸರಿ ಇಲ್ಲ. ಅವರು ಅವರೇ ಅಂದ್ರೆ ನನ್ನ 62 ಕೋಟಿ ಬರಬೇಕು ನನಗೆ ಮೂಡಲ್ಲಿಂದ ಅಂತ. ಹಾಗಿದ್ರೆ ಅವ್ರು ಭಾಗಿಯಾಗಿಲ್ವಾ? ಅವ್ರು ಯಾಕಂತೀರಿ ಈ ಥರ 62 ಕೋಟಿ ನನಗೆ ಬರಬೇಕಂತ? ಹಾಗಿದ್ರೆ ನನಗೆ ಏನೂ ಸಂಬಂಧ ಇಲ್ಲಪ್ಪ ಮೂಡಕ್ಕದಕ್ಕೆ ಅಂತ ಹೇಳ್ಬೋದಿತ್ತು ಅವರು. ಎಸ್ ಸರ್, ಇನ್ನು PSI ಪರಶುರಾಮ್ ಅವರ ಏನು ಅನುಮಾನಾಸ್ಪದ ಸಾವು, ಆ ವಿಚಾರವಾಗಿ ಏನು ಹೇಳ್ತೀರಾ? ತಮ್ಮ ಭಾಗ ಉತ್ತರ ಕರ್ನಾಟಕದ ಭಾಗ ಯಾದಗಿರಿಯಲ್ಲಿ ಏನು PSI ಆಗಿದ್ದಂಥವ್ರು, ಸೊ ಆ ನಿಟ್ಟಿನಲ್ಲಿ ಏನನ್ಸುತ್ತೆ ನಮಗೆ ಆ ಒಂದು ಸಾವಿನ ಬಗ್ಗೆ? ನಾನು ಮಾಧ್ಯಮದಲ್ಲಿ ನೋಡಿದೆ, ಯಾಕೆ ಯಾದಗಿರಿ ನಮ್ಗೆ ಓನ್ಲಿ 80-90 ಕಿಲೋಮೀಟರ್ ಇದೆ ನಮ್ಮ ಮತಕ್ಷೇತ್ರದಿಂದ. ಅವ್ರ ತಂದೆ ತಾಯಿ ಹೇಳುತ್ತ ಸ್ಟೇಟ್ಮೆಂಟು, ಅವ್ರ ಆತ್ಮೀಯ ಸ್ನೇಹಿತರು ಹೇಳಂಥ ಸ್ಟೇಟ್ಮೆಂಟು, ಹಣ ನಾನು ಅಲ್ಲಿ ಇಲ್ಲಿ ತಂದು ಕೂಡೋದ್ರಾಗೆ ನನಗೆ ಭಾಳ ಟೆನ್ಷನ್ದಲ್ಲಿ ಇದಾಗಿದೆ ಅಂತ ಸಾಕಷ್ಟು ವಿಸ್ತಾರವಾಗಿ ಅವರು ಆತ್ಮೀಯ ಸ್ನೇಹಿತರು ಅವ್ರ ಜೊತೆ ಏನು ಒಳನಾಡಾಯ್ತು ಅವರು ಕೂಡ ನಿನ್ನೆ ಸ್ಟೇಟ್ಮೆಂಟನ್ನು ನೋಡಿದೆ. ನಮ್ಮ RS ಅಶೋಕ್ ಸಾಹೇಬರು ಮತ್ತು ನಮ್ಮ ವಿಧಾನ ಪರಿಷತ್ ಅಪೋಸಿಷನ್ ಲೀಡರ್ ನಾರಾಯಣ ಸ್ವಾಮಿಯವರು ಅವರಿಬ್ಬರು ಹೋದಾಗ ಕೂಡ ಈ ಮಾತನ್ನು ತಂದೆ ತಾಯಿ ನ್ಯಾಯ ಕೊಡಿಸ್ರೆ ನನ್ನ ಮಗನ ಸಾವಿಗೆ ಈ ಥರ ಹಣದ ಬೇಡಿಕೆ ಇಕ್ಕಿದ್ದಾರೆ ಎಲ್ಲ ಎಲ್ಲರೂ ಗೊತ್ತಿದೆ ತಮ್ಮನು ಮಾಧ್ಯಮದಲ್ಲಿ. ಯಾವುದೇ ಒಂದು ಈ PSI ಅಷ್ಟೊಂದು ಹಣ ಕೊಟ್ಟು ಇಲ್ಲಿ ಕುಂತು ಮತ್ತೆ ಅಲ್ಲಿ ಜನರಿಗೆ ತೊಂದರೆ ಆಗೋದೇ ಅಲ್ಲ, ಕರೆಕ್ಟ್ ಅಲ್ಲ? ಅವನು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕಾ, ಹಣ ಇದು ಮಾಡ್ಬೇಕಾ, ಒತ್ತಡ ಹಾಕಿ ಈ ಥರ ಮಾಡಿ, ಇದು ಅನ್ಯಾಯ ಇದೆ. ಇದು ಇಷ್ಟೊಂದು ಭ್ರಷ್ಟಾಚಾರ ಸರಿ ಇಲ್ಲ. ಯಾವ ಒಳ್ಳೆ ಸಮಾಜಗೋಸ್ಕರ ಜನರಿಗೋಸ್ಕರ ಅಂತ 135 ಸೀಟು ಜನರು ನಿಮಗೆ ಗೆದ್ದಿದ್ದಾರೆ, ಅದೇನೋ ಮೋಸ ಹೋಗಿದ್ದಾರೆ. ಇದು ಗ್ಯಾರಂಟಿ ಇದೆಲ್ಲರ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದು ದೃಢೀಕರಣ ಮಾಡೋದ್ರಾಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ, ಇಷ್ಟೊಂದು ಹಗರಣಗಳಾಗ್ತಾ ಇದೆ. ಅದಕ್ಕೆ ಆ ದೃಷ್ಟಿಕೋನದಿಂದ ಯಾವುದೇ ಒಂದು PSI ಪಾರದರ್ಶಕ ಬಿಟ್ಬಿಡ್ಬೇಕು. ಅವ್ರಿ ಜನರು ಒಳಿತಿಗೆ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಫ್ರೀಡಮ್ ಕೊಡ್ಬೇಕು. ಅಂದಾಗ ಅವ್ರಿಗೆ ಒತ್ತಡ ಹಾಕಿ ಇಷ್ಟು ಹಣ ತಂದು ಕೊಡು, ಅಷ್ಟು ಹಣ ತಂದು ಕೊಡು ಅಂತ ಪ್ರೆಷರ್ ಆಗಿದ್ರೆ ಪಾಪ ಆ ಸೀಟ್ ಚೇರ್ ಮೇಲೆ ಕುಂತ ಮೇಲೆ ಏನು ಮಾಡ್ಬೇಕು? ಇದು ಭಾಳ ಪ್ರಶ್ನಾರ್ಥಕ ಕ್ವಶನ್ಗಳು ಇರ್ತಾವೆ. ಅದಕ್ಕೆ ಈ ಥರ ಮಾಡೋದು ಸರಿ ಇಲ್ಲ. ಒಳ್ಳೆ ಆಡಳಿತ ಕೊಡ್ರಿ, ಜನರು ನಿಮ್ಗೆ ಏನು ನಿರೀಕ್ಷೆ ಇಕ್ಕಿದ್ದಾರೆ ಆ ನಿರೀಕ್ಷೆ ಮಟ್ಟಂಗೆ ಕೆಲಸ ಮಾಡಿರಿ. ನೀವು ಮಾಡ್ತಾ ಇಲ್ಲ, ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಮತ್ತೆ ರಾಮರಾಜ್ಯ ನಿರ್ಮಾಣ ಆಗ್ಬೇಕನ್ನೋ ಆಶಯ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು.